ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ಫ್ರೆಂಡ್ಸ್, ಇವತ್ತಿನ ಲಾಗಲ್ಲಿ ನಮ್ಮ ಝೆನ್ನ ಹೊರಗಡೆ ವಾಕಿಂಗ್ಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ತುಂಬ ದಿನ ಆಯಿತು ವಾಕಿಂಗ್ಗೆ ಕರ್ಕೊಂಡೋಗಿ, ಇಲ್ಲೇ ಫ್ರೀಯಾಗಿ ಆಟಾಡೋಕ್ಕೆ ಹಾಗೆ ಬಿಟ್ಬಿಡ್ತೀನಿ. ಲೀಶ್ ಹಾಕೊಂಡು ವಾಕಿಂಗ್ ಕರ್ಕೊಂಡೋಗಿ ಸ್ವಲ್ಪ ದಿನ ಆಯಿತು. ಸೊ ಬನ್ನಿ, ವೀಡಿಯೋನ ಶುರು ಮಾಡೋಣ. ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ, ಇವತ್ತಿನ ಲಾಗ್ನ ಶುರು ಮಾಡೋಣ. ಡೋರ್ ನೀಟಾಗಿ ಕ್ಲೋಸ್ ಮಾಡ್ಕೊಡೋಣ, ಇಲ್ಲ ಅಂತ ಹೇಳಿದ್ರೆ ಇವರಿಬ್ರು ಹೊರಗಡೆ ಬಂದ್ಬಿಡ್ತಾರೆ. ಅದಕ್ಕೆ ನಮ್ಮ ಝೆನ್ ಎಲ್ಲಿದ್ದಾಳೆ ಬನ್ನಿ, ಈಗ ನಾವು ಹೋಗೋಣ. ನೋಡಿ, ನಮ್ಮ ಟಕ್ಕಿಲ್ಲ. ಬೀಗಲ್ ನಾವು ವಾಕಿಂಗ್ ಕರ್ಕೊಂಡು ಬಂದ ಇದೊಂದೇ ಪ್ರಾಬ್ಲಮ್ ನೋಡಿ, ಎಲ್ಲ ಸ್ಮೆಲ್ ಮಾಡ್ತಾ ಮಾಡ್ತಾ ಇಲ್ಲ ಸ್ಟಾಪ್ ಆಗುತ್ತೆ. ನೋಡಿ ಬಾ, ಫ್ರೆಂಡ್ಸ್ ಇಲ್ಲಿ ನೋಡಿ ನಮ್ಮ ಪಕ್ಕದ ಮನೆ ಲ್ಯಾಬ್ನು ಕೂಡ ವಾಕಿಂಗ್ಗೆ ಕರ್ಕೊಂಬಂದಿದ್ದಾರೆ. ಇದು ಫುಲ್ ಭಯ, ಹಾಡ್ ಹಾಕಿ ಅದೇ ಹೇಳ್ತದೆ. ಇದು ಬರೀ ಚಂಗುಳ ಅದೇ ಜೋರು, ಈಗ ಇದೇ ಸುಮ್ಮನೆ ಅದೇ ಜೋರು ಎದುರಿಸೋದು. ಇದು ಅವಳು ಕಚ್ಚಕ್ಲ ಸುಮ್ಮನೆ, ಅವಳು ಕಚ್ಚಕ್ಲ ನೀನೇ ಕಚ್ಚಿಕೊಳ್ಳಿಸ್ತೇನೆ. ಓಕೆ ಫ್ರೆಂಡ್ಸು, ನೋಡಿದ್ರಲ್ಲ ಈಗ ಅದು ನಮ್ಮ ಪಕ್ಕದ ಮನೆ ಲ್ಯಾಬ್ ಡೈಸಿ ಅಂತ ಹೇಳಿ, ಓನರು ಇಲ್ಲಿ ಕರ್ಕೊಬಂದಿದ್ರು ಗ್ರೌಂಡ್ಗೆ ವಾಕಿಂಗ್ಗೋಸ್ಕರ. ಸೊ ಇವರಿಬ್ಬರು ನೋಡಿದ್ರಲ್ಲ ಹೇಗಾಡ್ತಿದ್ವು ಅಂಥೇಳಿ. ಯಾವುದು ಗ್ರೂ ನೋಡಿಲ್ಲ ನಾನು, ಇಲ್ಲಿ ಎರಡಾದೋ ಮರಿ ಆಟಾಡ್ತಿದ್ದೆ, ಅದರ ಅಮ್ಮ ಬೇರೆ ಗ್ರೈಸ್ಕ ನೋಡ್ತೈತೆ, ಸೈಲೆಂಟಾಗಿ ಹೋಗ್ಬಿಟ್ರೆ ಒಳ್ಳೇದ ಅಂತ. ಅದರಮ್ಮ ಯಾಕೋ ಗುರಾಯಿಸ್ಕೊಂಡು ನೋಡ್ತಿದ್ದೆ, ಈಚೆ ಹಿಂಗೆ ವಾಕಿಂಗ್ ಮಾಡ್ಸೋಣ ಅಂತ ಕರ್ಕೊಬಂದೆ. ನಮ್ಮ ಝೆನ್ ನೋಡ್ತಾ ಇದ್ದಾಳೆ ಅಲ್ಲಿ ಹೆಂಗೆ ಮರಿಗಳನ್ನ. ಬೇಡ ಬನ್ನಿ ಪಾಪ, ಓಕೆ ಏನು ಡಿಸ್ಟರ್ಬ್ ಮಾಡೋದು, ನಾವು ಆಚೆ ಸಿಡೋಣ. ಅಲ್ಲಿ ತುಂಬ ಪ್ಲೇಸ್ ಇದೆ, ಆ ಕಡೆ ಎಲ್ಲಾದರೂ ಹೋಗಿ ವಾಕಿಂಗ್ ಮಾಡಿಸ್ತೀನಿ. ಉಯ್ ಬಿದ ಹುಡುಗ ನೋಡಿ ಸೈಕಲಲ್ಲಿ, ಕಾಣಿಸ್ತಿದ್ಯಾ ಎತ್ಕೊಂಡ ಈಗ. ಮಕ್ಕಳು ನಿಧಾನನೇ ಹೋಗಲ್ಲ ಅಂತಾರಪ್ಪ, ಸೈಕಲ್ ಇದ್ದಾಗಲೇ ಹಿಂಗೆ ನಿಮ್ಮ ಬೈಕ್ ಕೊಟ್ಬಿಟ್ರೆ ಅಷ್ಟೇ ಕತೆ. ಒಳ್ಳೆ ಪ್ಲೇಸ್ ಇಲ್ಲಿ, ಸ್ವಲ್ಪ ಈ ರೀತಿ ಗ್ರಾಸ್ ಎಲ್ಲ ಬೆಳ್ಕೊಂಡಿದೆ, ಓಡಾಡೋಕ್ಕೂ ಇವಳಿಗೆ ಚೆನ್ನಾಗಿ ಅನಿಸುತ್ತೆ, ಓಡಾಡೋಕ್ಕೂ ಇವಳಿಗೆ ಖುಷಿಯಾಗುತ್ತೆ. ಓಕೆ ನೋಡಿ, ಆರಾಮಾಗಿ ಓಡಾಡ್ಕೊಂಡು
ಎಲ್ಲ ಸ್ಮೆಲ್ ಮಾಡ್ಕೊಂಡು ನೋಡಿ ಯಾವ ಇದರಲ್ಲಿ ನಿಂತ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್, ಓಕೆ, ಸುಸ್ತೇ ಆಗಲ್ಲ, ಒಳ್ಳೆ ಸ್ಟ್ಯಾಮಿನಾ ಇರುತ್ತೆ ಮಾತ್ರ ಬೀಗಲ್ಗೆ. ಇವಳು ಜಾಸ್ತಿ ನಮ್ಮ ಟಚ್ ಮಾಡೋದೆಲ್ಲ ಇಷ್ಟಪಡಲ್ಲ. ಹಿಂಗೆ ಲ್ಯಾಬು ಮತ್ತು ಗೋಲ್ಡನ್ ರಿಟ್ರೀವರ್ ಏನಿದೆ, ಸೊ ಇದು ಜನಗಳ ಜೊತೆ ಜಾಸ್ತಿ ಬೆರೆಯುತ್ತೆ. ಸೊ ನಾವೇನೋ ಕೂತಿದ್ದೀವಿ ಅಂದರೆ ನಮ್ಮ ಹತ್ರ ಬರೋವಂಥದ್ದು ನಾವು ಮುಟ್ಟಿದ್ರೆ, ಸೊ ಮುಟ್ಟಿಸ್ಕೊಡುತ್ತೆ ಚೆನ್ನಾಗಿ, ಟಚ್ ತುಂಬ ಚೆನ್ನಾಗಿ ಇದು ಮಾಡಿಕೊಡುತ್ತೆ. ಬಟ್ ಇದು ಬೀಗಲ್ ಆಗಲ್ಲ, ಮುಟ್ಟಕ್ಕೆ ಹೋದರೆ ಓಡೋಗುತ್ತೆ, ಕೈಗೆ ಸಿಗಲ್ಲ. ಜನ ನಾವೇನೋ ಕೂತಿದ್ದೀವಿ ನಮ್ಮ ಹತ್ರ ಬರಲ್ಲ, ಸುಮ್ಮನೆ ಓಡಾಡ್ತಿರ್ತಾಳೆ ಆ ರೀತಿ ಇವಳು. ಅಲ್ವೇನಲ್ಲಿ ಬೇರೆ ಬೀಗಲ್ ಗೊತ್ತಿಲ್ಲ, ಇವಳು ಮಾತ್ರ ಆ ರೀತಿ ಆಡ್ತಾಳೆ. ವ್ಯಾಕ್ಸಿನ್ ಆಗೋಕ್ಕಿಂತ ಮುಂಚೆ ಯಾವ ಪಪ್ಪಿಗಳನ್ನೂ ಹೊರಗಡೆ ಕರ್ಕೊಬರಬೇಡಿ ಈ ರೀತಿ, ಓಕೆನಾ? 3 ಮಂತ್ಸು ಆಗಿ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಎಲ್ಲ ಆಗೋ ತನಕ ಕರ್ಕೊಬರಬೇಡಿ. ಬೇರೆ ಬೇರೆ ರೀತಿ ಕಾಯಿಲೆಗಳು, ವೈರಸ್ಗಳು ಬರೋಂಥ ಚಾನ್ಸಸ್ ಇರುತ್ತೆ, ಹಾಗಾಗಿ ವ್ಯಾಕ್ಸಿನೇಷನ್ ಎಲ್ಲ ಆಗಲಿ, ಅದಾದಮೇಲೆ ನೀವು ಈ ರೀತಿ ಆರಾಮಾಗಿ ವಾಕಿಂಗ್ ಕರ್ಕೊಂಡು ಬರ್ಬೋದು. ಇವಳಿಗೆ ಎಲ್ಲ ವ್ಯಾಕ್ಸಿನ್ ಆಗಿರೋದ್ರಿಂದ ನಾನು ಈಗ ಕರ್ಕೊಬರ್ತಾ ಇದ್ದೀನಿ. ವ್ಯಾಕ್ಸಿನ್ ಆಗದಲ್ಲೇ ನೀವು ಸುಮ್ಮನೆ ಹೊರಗಡೆ ಕರ್ಕೊಬರ್ತೀರಂದರೆ ಸುಮ್ಮನೆ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ. ನೀವು ಅನ್ನೋದಕ್ಕಿಂತ ಪಪ್ಪಿ ಏನು ನೀವು ತೊಗೊಂಡಿರ್ತೀರ ಅದಕ್ಕೆ ಸುಮ್ಮನೆ ನೀವು ಟ್ರಬಲ್ ಕೊಟ್ಟ ಹಾಗಾಗುತ್ತೆ. ಹಾಗಾಗಿ ಸ್ವಲ್ಪ ಟೈಮು ವೆಯ್ಟ್ ಮಾಡಿ ವ್ಯಾಕ್ಸಿನೇಷನ್ ಆಗೋ ತನಕ, ಅದಾದಮೇಲೆ ನೀವು ಆರಾಮಾಗಿ ಈ ರೀತಿ ರೆಗ್ಯುಲರಾಗಿ ಕರ್ಕೊಬರ್ಬೋದು. ಡಾಗ್ನ ಸೋಷಲೈಸೇಷನ್ ಮಾಡಿಸೋದು ತುಂಬಾ ಒಳ್ಳೆಯದು. ನೋಡಿ, ಇವಳು ನಮ್ಮ ಡಾಗ್ಗಳ ಜೊತೆ ಆದರೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾಳೆ, ಯಾವ ಡಾಗ್ ಜೊತೆ ಬಿಟ್ಟರು ಆಟ ಆಡ್ಕೊಂಡು ಚೆನ್ನಾಗಿರ್ತಾಳೆ. ಬಟ್ ಇಲ್ಲಿ ನೋಡಿ, ಬೇರೆ ಡಾಗ್ನ ನೋಡಿದ ತಕ್ಷಣ ಅವಳು ಡೈಸಿಗೆ ಕಚ್ಚೋದಕ್ಕೆ ಹೋಗ್ತಾಯಿದ್ಲು, ಅಡ್ಜಸ್ಟ್ ಆಗಿಲ್ಲ. ಹಾಗಾಗಿ ಇನ್ನೂ ಸೋಷಲೈಸೇಷನ್ ಆಗಬೇಕು. ಈಗ ಒಂದು 5 ಮಂತ್ಸ್ ಏಜ್ ಅಲ್ವಾ, ಇನ್ನೂ ಟೈಮ್ ಇದೆ. ಡೇ ಬೈ ಡೇ ಇದೇ ರೀತಿ ಹೊರಗಡೆ ಕರ್ಕೊಬರ್ತಾಯಿದ್ರೆ ಬೇರೆ ಡಾಗ್ಗಳು, ಹಸು, ವೆಹಿಕಲು ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗಬೇಕು. ಬೇರೆ ಪ್ಲೇಸು ಎಲ್ಲದಕ್ಕೂ ಕೂಡ ಆರಾಮಾಗಿ ನಿಧಾನಕ್ಕೆ ಅಡ್ಜಸ್ಟ್ ಆಗಬೇಕು. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಲಾಗ್. ಮುಂದಿನ ಲಾಗ್ಗಳಲ್ಲಿ ಭೇಟಿಯಾಗೋಣ. ಇವಳು ಮನೆ ಕಡೆ ಹೋಗ್ತಾಯಿದ್ದಾಳೆ ನನ್ನನ್ನು ಹೇಳ್ಕೊಂಡು, ಓಕೆನಾ? ಅದಕ್ಕೋಸ್ಕರ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ಲಾಗ್ಗಳಲ್ಲಿ ಭೇಟಿಯಾಗೋಣ. ಬಾ ಜನ್, ಬಾ ನಡಿ.